ಎಸ್ ಇನ್ನು ಸಚಿವ ಸಂಪುಟದಲ್ಲಿ 4 ಸ್ಥಾನ ಖಾಲಿ ಇದೆ. ಎಲ್ಲಾ ಶಾಸಕರಿಗೂ ಕೂಡ ಮಂತ್ರಿಯಾಗುವ ಆಸೆ ಇದ್ದೇ ಇರುತ್ತೆ ಅಂತ ಸಚಿವ ಈಶ್ವರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸಚಿವ ಈಶ್ವರಪ್ಪ ಅವರು ಕೊಟ್ಟಿರುವ ಹೇಳಿಕೆ ಇದು. ಸಂಪುಟದಿಂದ ಹಿರಿಯ ನಾಯಕರನ್ನ ಕೈಬಿಡಬಹುದು, ಎಲ್ಲಾ ತೀರ್ಮಾನ ಕೇಂದ್ರ ನಾಯಕರು ತೆಗೆದುಕೊಳ್ತಾರೆ, ಕೇಂದ್ರದ ನಾಯಕರ ತೀರ್ಮಾನಕ್ಕೆ ನಾನು ಬದ್ಧ ಅಂದ್ರು ಈಶ್ವರಪ್ಪ. ಸಚಿವ ಸಂಪುಟದಲ್ಲಿ 4 ಸ್ಥಾನ ಖಾಲಿ ಇದೆ, ಎಲ್ಲಾ ಶಾಸಕರಿಗೂ ಮಂತ್ರಿಯಾಗುವ ಆಸೆ ಇದ್ದೇ ಇರುತ್ತೆ ಅಂದಿದ್ದಾರೆ. ಸಚಿವ ಸಂಪುಟದಲ್ಲಿ 4 ಸ್ಥಾನ ಬಾಕಿ ಇರೋದಂತೂ ಸತ್ಯ. ಇದನ್ನ ನಾಳೆ ಸೋಮವಾರದ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಸಾರಿ ದೆಲ್ಲಿಗೆ ಹೋಗ್ತಾ ಇದ್ದಾರೆ. ದೆಹಲಿನಲ್ಲಿ ಕೇಂದ್ರ ನಾಯಕರುಗಳ ಜೊತೆ ಕೂತು ಚರ್ಚೆ ಮಾಡಿ ಆ 4 ಸ್ಥಾನವನ್ನ ಭರ್ತಿ ಮಾಡಬೇಕು ಅಥವಾ ಕ್ಯಾಬಿನೆಟ್ ಅನ್ನೇ ಪುನರ್ರಚನೆ ಮಾಡಬೇಕು ಅನ್ನೋಂತ ಅಂಶ ಕೇಂದ್ರ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೇವೆ. ರೈಶಫಲ್ ಅಥವಾ ವಿಸ್ತರಣೆನೋ ಅಥವಾ ಇದು ಆ ಬೇರೆ ರಾಜ್ಯಗಳ ಚುನಾವಣೆ ನಂತರವೋ ಮುಂಚೆಯೋ ಇದೆಲ್ಲವೂ ತೀರ್ಮಾನ ಮಾಡೋದು ಕೇಂದ್ರದ ನಾಯಕರು. ಗೊಂದಲ ಯಾವತ್ತೇ ಮಾಡಿದ್ರು ಕೂಡ ಅಪೇಕ್ಷಿತರು ಏನ್ ಅಪೇಕ್ಷಿತ ಪಟ್ಟಿ ತುಂಬಾ ದೊಡ್ಡದಿರೋದ್ರಿಂದ ಅಲ್ಲೊಬ್ರು ಇಲ್ಲೊಬ್ರು ಸಿಗದಿದ್ದಂತವ್ರು ನಮ್ಗೆ ಸಿಗಲಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸೋ ಸಹಜ. ಅವ್ರನ್ನೆಲ್ಲರೂ ಕೂಡ ಸಮಾಧಾನ ಮಾಡಿಕೊಂಡು ಇನ್ನು 1.5 ವರ್ಷ ಏನು ಉಳಿದಂತ ಸಮಯ ಇದೆ, ಒಳ್ಳೆ ಆಡಳಿತ ಕೊಟ್ಟು ಮುಂದಿನ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಪೂರ್ಣ ಬಹುಮತ ಬರೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತೇವೆ. ಎಲ್ಲಾ ಶಾಸಕರಿಗೂ ಕೂಡ ಎಲ್ರಿಗೂ ಮಂತ್ರಿ ಆಗಬೇಕು ಅಂತ ಅಪೇಕ್ಷೆ ಇರುತ್ತೆ, ಆಸೆ ಇರುತ್ತೆ, ತಪ್ಪಲ್ಲ. ಅದು ಇರೋದೇ 4 ಸೀಟು, ಅದರಲ್ಲಿ ಕೆಲವರು ಹಳಬ್ರನ್ನು ಕೆಲವರು ತೆಗಿಬಹುದು, ಹೊಸಬ್ರನ್ನು ಸೇರಿಸಬಹುದು. ಏನೇ ಮಾಡೋದಿದ್ರು ಕೂಡ ಎಲ್ಲ ತೀರ್ಮಾನ ತಗೊಳ್ಳೋದು ಕೇಂದ್ರ ನಾಯಕರೇ. ಕೇಂದ್ರ ನಾಯಕರು ಏನ್ ತೀರ್ಮಾನ ತಗೋತಾರೆ ಅದೆಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.